ಸಮ್ಮಿಶ್ರ ಸರ್ಕಾರದ ಪತನದ ಬಳಿಕ ಜೆಡಿಎಸ್ಗೆ ಏಟಿನ ಮೇಲೆ ಏಟು ಬೀಳ್ತಾ ಇವೆ. ಲೋಕಸಭಾ ಸೋಲು, ಸರ್ಕಾರದ ಪತನ, ಉಪಚುನಾವಣೆ ಸೋಲು ಜೆಡಿಎಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈಗ ಇದರ ಜೊತೆಗೆ ಹೊಸ ತಲೆನೋವು ಆರಂಭ ಆಗಿದೆ. ಜೆಡಿಎಸ್ನಲ್ಲಿ ಭವಿಷ್ಯದ ನಾಯಕನ ಚಿಂತೆ ಆರಂಭ ಆಗಿದ್ದು ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಉಂಟು ಮಾಡಿದೆ. ಇಳಿ ವಯಸ್ಸಲ್ಲೂ ಮಾಜಿ ಪ್ರಧಾನಿ ದೇವೇಗೌಡರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಪಕ್ಷದ ಸಂಘಟನೆ ಮಾಡುತ್ತಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ನೆಪ ಮಾತ್ರಕ್ಕೆ ಪಕ್ಷದ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಆದರೆ ಭವಿಷ್ಯದ ಜೆಡಿಎಸ್ ನಾಯಕರು ಅಂತ ಕರೆಸಿಕೊಳ್ಳುತ್ತಿರುವ ಯುವ ದಳಪತಿಗಳಾದ ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಮಾತ್ರ ಪಕ್ಷದ ಚಟುವಟಿಕೆಗಳಿಂದ ಸಂಪೂರ್ಣ ದೂರವಿದ್ದು ಜೆಡಿಎಸ್ನ ಭವಿಷ್ಯವನ್ನು ಇದು ಚಿಂತೆಗೀಡು ಮಾಡುವಂತೆ ಆಗಿದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಿರುವ ನಿಖಿಲ್ ಕುಮಾರಸ್ವಾಮಿ ನೆಪ ಮಾತ್ರಕ್ಕೆ ಅಧ್ಯಕ್ಷರ ಸ್ಥಾನದಲ್ಲಿ ಇದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಅಧಿಕಾರ ವಹಿಸಿಕೊಂಡಿದ್ದು ಬಿಟ್ಟರೆ ಇನ್ಯಾವುದೇ ಪಕ್ಷದ ಕೆಲಸವನ್ನು ನಿಖಿಲ್ ಕುಮಾರಸ್ವಾಮಿ ಮಾಡ್ತಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಪಕ್ಷದ ಸಂಘಟನೆ ಸಭೆ ಮಾಡಿಲ್ಲ, ಜಿಲ್ಲಾ ಪ್ರವಾಸವನ್ನು ಸಹ ಕೈಗೊಂಡಿಲ್ಲ, ಒಂದೇ ಒಂದು ಪ್ರತಿಭಟನೆ ಸರ್ಕಾರದ ವಿರುದ್ಧ ಮಾಡಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಯುವ ಘಟಕದ ಕೆಲಸಗಳು ನಾಯಕನಿಲ್ಲದೆ ಹಾಗೆಯೇ ಬಿದ್ದಿವೆ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ. ಮತ್ತೊಬ್ಬ ಯುವ ದಳಪತಿ ಪ್ರಜ್ವಲ್ ರೇವಣ್ಣ ಭವಿಷ್ಯದ ಜೆಡಿಎಸ್ ನಾಯಕ ಅಂತಾನೆ ಕರೆಯಲಾಗ್ತಿತ್ತು. ಆದರೆ ಹಾಸನದ ಸಂಸದರಾದ್ಮೇಲೆ ಅದ್ಯಾಕೋ ಪ್ರಜ್ವಲ್ ರೇವಣ್ಣ ಕೇವಲ ಹಾಸನಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ದಾರೆ. ಸಂಸದರಾದ ಬಳಿಕ ಪ್ರಜ್ವಲ್ ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಪಕ್ಷ ಸಂಘಟನೆ ಮಾಡ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಪ್ರಜ್ವಲ್ ಆ ಭರವಸೆಯನ್ನ ಹುಸಿಗೊಳಿಸಿ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಕಚೇರಿಗೆ ಬರೋದಿಲ್ಲ, ಕಾರ್ಯಕರ್ತರನ್ನ ಭೇಟಿಯೇ ಮಾಡಲ್ಲ, ಹೋರಾಟಗಳು ಇಲ್ಲವೇ ಇಲ್ಲ. ಹೀಗಾಗಿ ಪ್ರಜ್ವಲ್ ಕೂಡ ಪಕ್ಷ ಸಂಘಟನೆಯಿಂದ ದೂರವೇ ಉಳಿದಿದ್ದಾರೆ ಅಂತ ಜೆಡಿಎಸ್ ಮೂಲಗಳು ತಿಳಿಸ್ತಾ ಇವೆ. ಪರಿಸ್ಥಿತಿ ಹೀಗೆ ಆದರೆ ಜೆಡಿಎಸ್ನ ಭವಿಷ್ಯದ ನಾಯಕನಾರು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲದಂತಾಗುತ್ತದೆ. ಇದು ಕುಮಾರಸ್ವಾಮಿ ಮತ್ತು ದೇವೇಗೌಡ ಹಾಗೂ ರೇವಣ್ಣ ಅವರಲ್ಲಿ ತೀವ್ರ ಕಳವಳಕ್ಕೆ ಎಡೆ ಮಾಡಿಕೊಟ್ಟಿದೆ.